ಆಧುನಿಕ ಜಗತ್ತು ಕಂಡ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವು ಒಂದು. ತಾಯ್ನೆಲವನ್ನು ವಿದೇಶಿಗರ ಕಪಿ ಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ವರದಿಯ ಸರಣಿ ಇಲ್ಲಿದೆ. ಇಂದು ನಾವು ಸಮಾಜ ಸುಧಾರಕ ಮತ್ತು ಶಿಕ್ಷಣ ತಜ್ಞ ಗೋಪಾಲ್ ಗಣೇಶ್ ಅಗರ್ಕರ್ ಅವರನ್ನು ಸ್ಮರಿಸುತ್ತಿದ್ದೇವೆ. ಗೋಪಾಲ್ ಗಣೇಶ್ ಅಗರ್ಕರ್ ಜುಲೈ 14, 1856 ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಕರಾಡ್ ತಾಲೂಕಿನಲ್ಲಿ ಜನಿಸಿದರು. ಇವರು ತಿಲಕ್ ಅವರನ್ನು ಮೊದಲು ಭೇಟಿಯಾದದ್ದು ಡೆಕ್ಕನ್ ಕಾಲೇಜಿನಲ್ಲಿ ಅವರ ಸಹಪಾಠಿಯ ರೂಪದಲ್ಲಿ. ತಿಲಕ್ ಅಗರ್ಕರ್ ಜೋಡಿಯು ಶಿಕ್ಷಣ ಮತ್ತು ಸಾಮಾಜಿಕ ಸುಧಾರಣೆಯನ್ನು ಉತ್ತೇಜಿಸಲು ಹಾಗೂ ಜನತೆಯಲ್ಲಿ ದೇಶಭಕ್ತಿಯನ್ನು ಹುಟ್ಟುಹಾಕಲು ಹಲವಾರು ಶಿಕ್ಷಣ ಸಂಸ್ಥೆಗಳ ಸ್ಥಾಪಿಸಿತು. ಕರಾರೆ ರಾಷ್ಟ್ರಭಕ್ತಿ ನಿಸ್ವಾರ್ಥ ಕರಾರೆ ಏಕ ಜುಟಿನೇ ಕಾರ್ಯ ಕರಾಯ ದೇಶಾಚೆ ಯಾ ಸಾಥಿ ಬನ ಅನಸಾಥ ಕರಾರೆ ಮಾತೃಭೂಮಿ ಹಿ ಆಜ ಪುಕಾರೆ ಜಾಗೃತ ಹೋನ ಕಂಕಣ ಬಾಂಧು ದಿವಸ ರಾತ್ರ ಜಡಲ. ಇವರು ಲೋಕಮಾನ್ಯ ತಿಲಕರು ಸ್ಥಾಪಿಸಿದ ಪ್ರಮುಖ ಮರಾಠಿ ಪತ್ರಿಕೆ ಕೇಸರಿಯ ಮೊದಲ ಸಂಪಾದಕರಾಗಿದ್ದರು. ಸಾಮಾಜಿಕ ಸುಧಾರಣೆಯು ಹೆಚ್ಚು ತುರ್ತಾಗಿ ಆಗಬೇಕಾದ ಅಗತ್ಯವೆಂದು ಗೋಪಾಲ್ ಅಗರ್ಕರ್ ನಂಬಿದ್ದರು. ಆದ್ದರಿಂದ ಇವರು ತಮ್ಮದೇ ಆದ ಸುಧಾರಕ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಅದರಲ್ಲಿ ಇವರು ಅಸ್ಪೃಶ್ಯತೆ ಮತ್ತು ಜಾತಿ ವ್ಯವಸ್ಥೆಯ ಅನ್ಯಾಯದ ವಿರುದ್ಧ ಚಳುವಳಿಯನ್ನು ಆರಂಭಿಸಿದರು. ಅಗರ್ಕರ್ ಅವರು ಸಂಪ್ರದಾಯ ಮತ್ತು ಹಿಂದಿನ ಕುರುಡು ಅನುಕರಣೆ ಹಾಗೂ ವೈಭವೀಕರಣವನ್ನು ದೂಷಿಸಿದರು. ಇವರು ವಿಧವಾ ವಿವಾಹವನ್ನು ಬೆಂಬಲಿಸಿದರು. ಗೋಪಾಲ್ ಗಣೇಶ್ ಅಗರ್ಕರ್ ಅವರು ತಮ್ಮ ಜೀವನದುದ್ದಕ್ಕೂ ಜನರ ಕಲ್ಯಾಣಕ್ಕಾಗಿ ದುಡಿದರು. ಜುಲೈ 17, 1895 ಇವರು ನಿಧನರಾದರು. ಮಹಾನ್ ದೇಶಪ್ರೇಮಿಗೆ ವಿನಮ್ರ ಶ್ರದ್ಧಾಂಜಲಿಗಳು. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಜುಲೈ 14, 1942 ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಅಂಗೀಕರಿಸಿತ್ತು. ಕ್ರಿಪ್ಸ್ ಮಿಷನ್ ವೈಫಲ್ಯದ ನಂತರ ಬ್ರಿಟಿಷ್ ಆಳ್ವಿಕೆಯನ್ನು ಭಾರತದಿಂದ ಸ್ವಯಂ ಪ್ರೇರಿತವಾಗಿ ಹಿಂದೆ ಸರಿಯುವಂತೆ ಗಾಂಧೀಜಿ ಕರೆ ನೀಡಿದರು. ಅಖಿಲ ಭಾರತ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ನಿರ್ಣಯವನ್ನು ಚರ್ಚಿಸಲು ಅಲಹಾಬಾದ್ನಲ್ಲಿ ಏಪ್ರಿಲ್ 20 ರಿಂದ ಮೇ 1, 1942 ಸಭೆ ನಡೆಯಿತು. ಗಾಂಧೀಜಿಯವರು ಸಭೆಗೆ ಗೈರಾಗಿದ್ದರು. ಅವರ ಅನೇಕ ಅಂಶಗಳನ್ನು ನಿರ್ಣಯದಲ್ಲಿ ಅಂಗೀಕರಿಸಲಾಯಿತು. ಅವುಗಳಲ್ಲಿ ಪ್ರಮುಖವಾದದ್ದು ಅಹಿಂಸೆಯೆಡೆಗಿನ ಬದ್ಧತೆಯಾಗಿತ್ತು. ಜುಲೈ 14, 1942 ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ವಾರ್ಧಾದಲ್ಲಿ ಸಭೆ ಸೇರಿತು ಹಾಗೂ ಮುಂದಿನ ಸಾಮೂಹಿಕ ಚಳುವಳಿಯ ಉಸ್ತುವಾರಿಯನ್ನು ಅಧಿಕೃತವಾಗಿ ಗಾಂಧೀಜಿಯವರಿಗೆ ನೀಡಲಾಯಿತು. ಭಾರತ ಬಿಟ್ಟು ತೊಲಗಿ ಎಂದು ಕರೆಯಲ್ಪಡುವ ನಿರ್ಣಯದ ಈ ಸಂಕಲ್ಪವನ್ನು ಆಗಸ್ಟ್ನಲ್ಲಿ ಬಾಂಬೆಯ ಅಖಿಲ ಭಾರತ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಅನುಮೋದಿಸಬೇಕಾಗಿತ್ತು. ಆಗಸ್ಟ್ 7 ಮತ್ತು 8, 1942 ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನವು ಬಾಂಬೆಯಲ್ಲಿ ಜರುಗಿತು. ಇದರಲ್ಲಿ ಭಾರತ ಬಿಟ್ಟು ತೊಲಗಿ ಪ್ರಸ್ತಾಪವನ್ನು ಅಂಗೀಕರಿಸಲಾಯಿತು. ಇದರೊಂದಿಗೆ ದೇಶದಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಪ್ರಾರಂಭವಾಯಿತು. ಇಂದು ನಾವು ಹುತಾತ್ಮ ಗಂಗಾರಾಮ್ನನ್ನು ಕೂಡ ನೆನಪಿಸಿಕೊಳ್ಳುತ್ತಿದ್ದೇವೆ. ಇವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಆದರೆ 1957 ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ಪ್ರತಿರೋಧದಲ್ಲಿ ಭಾಗವಹಿಸಲು ಇವರು ತಮ್ಮ ನೌಕರಿಯನ್ನು ತ್ಯಜಿಸಿದರು. ಇವರು ಹಲವಾರು ಸಂದರ್ಭಗಳಲ್ಲಿ ಬ್ರಿಟಿಷರೊಂದಿಗೆ ಹೋರಾಡಿದರು. ಸ್ವಾತಂತ್ರ್ಯ ಸೇನಾನಿಗಳಿಗೆ ಹಣಕಾಸಿನ ನೆರವನ್ನೂ ನೀಡಿದರು ಹಾಗೂ ಬ್ರಿಟಿಷ್ ನೆಲೆಗಳ ಮೇಲೆ ದಾಳಿ ಮಾಡುವಂತೆ ಪ್ರೇರೇಪಿಸಿದರು. ಕಂಪನಿಯ ಸೈನಿಕರು ಗಂಗ್ರಾಮ್ರನ್ನು ಬಂಧಿಸಿದರು. ನೌಕರಿ ತ್ಯಜಿಸಿದ್ದು ದಂಗೆ ಮತ್ತು ಬ್ರಿಟಿಷರ ವಿರುದ್ಧದ ದಂಗೆಯಲ್ಲಿ ನೆರವು ನೀಡಿದ್ದ ಕಾರಣಕ್ಕಾಗಿ ಇವರ ಮೇಲೆ ಮೊಕದ್ದಮೆ ಹೂಡಲಾಯಿತು.
ಇವರನ್ನು 1857ರಲ್ಲಿ ಬೇಡಿಗಳಲ್ಲಿ ಬಂಧಿಸಿ ಕಠಿಣ ಪರಿಶ್ರಮದೊಂದಿಗೆ ಜೀವಾವಧಿ ಶಿಕ್ಷೆಗೆ ಗುರುಪಡಿಸಲಾಯಿತು ಮತ್ತು ಬಾಂಬೆಯಿಂದ ಅಂಡಮಾನ್ ಸೆಲ್ಯುಲಾರ್ ಜೈಲಿಗೆ ಕಳುಹಿಸಲಾಯಿತು. ಅಲ್ಲಿ ಜುಲೈ 14, 1858ರಂದು ಸೆರೆಮನಿಯಲ್ಲಿಯೇ ಇವರು ನಿಧನ ಹೊಂದಿದರು. ಹುತಾತ್ಮ ಗಂಗರಾಮ್ ರವರಿಗೆ ನಮನಗಳು.